ಜೈಲಿನಲ್ಲಿರುವಂತಹ ದರ್ಶನ್ ಯಾವ ರೀತಿಯಾಗಿ ಭಾವುಕರಾಗ್ತಾ ಇದ್ದಾರೆ, ಪಶ್ಚಾತ್ತಾಪ ಪಡ್ತಾ ಇದ್ದಾರೆ, ಪಾಪ ಪ್ರಜ್ಞೆ ಕಾಡ್ತಾ ಇದೆ, ಕಣ್ಣೀರನ್ನ ಹಾಕ್ತಾ ಇದ್ದಾರೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನುವಂಥದ್ದನ್ನ ಅವರು ತಮ್ಮ ಅನಿಸಿಕೆಗಳನ್ನ ಹಾಗೆ ಆ ಭಾವನೆಗಳನ್ನ ಹಂಚಿಕೊಂಡಿದ್ರು ಸಿದ್ಧಾರೂಢ ಅನ್ನುವಂಥ ಅಭಿಮಾನಿಯ ಜೊತೆಗೆ. ಆ ವ್ಯಕ್ತಿ ಮಾತನಾಡಿದ ಬಳಿಕ ಅವರ ಮನಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ನಿಮ್ಗೆ ಎಕ್ಸ್ಕ್ಲೂಸಿವ್ ಆಗಿ ನ್ಯೂಸ್ 18 ತೋರಿಸ್ತಾ ಇತ್ತು. ದರ್ಶನ್ಗೆ ಕಣ್ಣೀರು ಪಶ್ಚಾತ್ತಾಪದ ಬಗ್ಗೆ ಸ್ವಾಮಿ ಕುಟುಂಬದವರು ಮಾತನಾಡಿದ್ದಾರೆ. ಸ್ವಾಮಿ ಕುಟುಂಬದ ಕ್ಷಮೆಗೆ ದರ್ಶನ್ ರೆಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಾಮಿ ತಂದೆ ಕಾಶಿನಾಥ್ ಶಿವನಗೌಡರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ದರ್ಶನ್ ಹೇಳಿದ್ರು ಸಿದ್ಧಾರೂಢ ಅವರಿಗೆ ಭಗವಂತ ಅವಕಾಶ ಕೊಟ್ಟರೆ ಅವರ ಕಾಲು ಹಿಡ್ಕೊಂಡು ಕ್ಷಮೆ ಕೇಳ್ತೀನಿ ಅಂತ ಹೇಳಿದ್ರು ಅಂತ ಹೇಳಿದರು ಸಿದ್ಧಾರೂಢ ಅವರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಾಮಿ ತಂದೆ ಶಿವನಗೌಡರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ದರ್ಶನ್ ನಮ್ಮ ಮನೆಗೆ ಬಂದರೂ ಕೂಡ ದ್ವೇಷ ಮಾಡಲ್ಲ ಅಂತ ಹೇಳಿದ್ದಾರೆ. ಅವ್ರು ಹೇಳಿದಾರಲ್ಲ ಅವ್ರ ಮನೆಗೆ ಹೋಗಿ ಕಾಲಿಟ್ಕೊಳ್ತೀನಿ ಅಂತ, ದರ್ಶನ್ ಏನಾದರೂ ನಮ್ಮ ಮನೆಗೆ ಬಂದರೆ ದ್ವೇಷ ಮಾಡಲ್ಲ ನಾವು, ಕಾನೂನು ಪ್ರಕಾರ ಏನಾಗುತ್ತೋ ಅದು ನಡೆಯಲಿ. ಸ್ವಾಮಿ ತಂದೆ ಕಾಶಿನಾಥ್ ಶಿವನಗೌಡರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದರ್ಶನ್ ರಿಯಾಕ್ಷನ್ಗೆ ಸಂಬಂಧಪಟ್ಟಂತೆ ಸಿದ್ಧಾರೂಢರ ಜೊತೆ ಮಾತನಾಡಿದ್ದಂಥದ್ರ ಬಗ್ಗೆ ನ್ಯೂಸ್ 18 ಸುದ್ದಿ ಪ್ರಸಾರ ಆಗಿತ್ತಲ್ಲ, ಅದನ್ನು ನೋಡಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಕಾಶಿನಾಥ್ ಶಿವನಗೌಡರ್. ದರ್ಶನ್ ನಮ್ಮ ಮನೆಗೆ ಬರುವ ವಿಚಾರ ಗೊತ್ತಿಲ್ಲ, ನಾವು ಜಂಗಮರು, ಯಾರನ್ನೂ ಕೂಡ ದ್ವೇಷ ಮಾಡಲ್ಲ. ರೇಣುಕಾ ಸ್ವಾಮಿ ತಂದೆ ಕಾಶಿನಾಥ್ ಶಿವನಗೌಡರವರ ಹೇಳಿಕೆ ಇದು. ಬಂದ್ರಿ ಬಂದ್ ನಮ್ಗೆ ಎಲ್ಲರೂ ಬರ್ತಾರೆ ಬರ್ಲಿ, ಬಂದ್ರೆ ನಮ್ಗೆ ನಾವು ಹೇಳ್ತೀವಿ ಅವ್ರು ಕಳಿಸ್ತೀವಿ ಅಷ್ಟೇ. ಅವತ್ತೇನ್ ಪರಿಣಾಮ ನೋಡೋದು ಗೊತ್ತಿರ್ತ, ಯಾರು ಬಂದ್ರು ನಾವು ಯಾರನ್ನೂ ಶತ್ರು ನಾವೇನ್ ಬಯಸಲ್ಲ. ನಾವ್ ಎಲ್ಲರಿಗೂ ಒಳ್ಳೆ ರೀತಿಯಿಂದ ನಾವು ಗೌರವ ಕೊಡ್ತೀವಿ. ನಮ್ಮ ಮನೆ ಯಾರು ಬಂದ್ರು ಬರ್ರಿ ಅಂತೀವಿ ಅಷ್ಟೇನೆ. ನಾವು ಇದ್ರಲ್ಲಿ ನಮ್ಮ ಏನಿದೆ ಅದು ನಮ್ದೇನೈತೆ ಅದು ಕಾನೂನು ಪ್ರಕಾರ ನಡೀತಾ. ಅವ್ರು ಬಂದ್ರೆ ಬರ್ರಿ ಸ್ವಾಮಿ ಬರ್ರಿ ಕೂತ್ಕೊಡ್ರಿ ಉಂಡ್ರಿ ತಿನ್ರಿ ಕುಡಿರಿ ಹೋಗ್ರಿ ಅಂತೀವೇನ. ನಾವು ಅವ್ರ ಬಗ್ಗೆ ಏನು ನಾವು ಯಾವುದು ಮಾತಾಡಕ್ ಹೋಗಲ್ಲ, ಕಾಮೆಂಟ್ ಮಾಡಕ್ ಹೋಗಲ್ಲ. ಅವ್ರು ಬರ್ತೀವಿ ಬಂದಾಗ ಬಂದಾಗ ನೋಡ್ಕೊಳಂತ ಈಗ್ಯಾಕೆ ನಾನು ಮಾಡಕ್ ಹೋಗ್ಲಿ. ಅವ್ರು ಅವ್ರು ವೈಯಕ್ತಿಕವಾಗಿ ಹೇಳಿರ್ತಾರೆ, ಆದ್ರೆ ನನಗೇನು ಕಾಮೆಂಟ್ ಮಾಡಾಕ್ತಾ ಇಲ್ಲ. ನಾವು ಜಂಗಮರು, ನಮ್ಮ ಮನೆಗೆ ಯಾರು ಬಂದ್ರು ನಾವು ಬರ್ರಿ ಅಂತ ಕೇಳಿದ್ರೆ ನಾವು ದ್ವೇಷ ಹಸಿ ಅದೇನು ನಾವು ಯಾರು ನಮ್ಗೆ ಅದಿಲ್ಲ ಬರ್ರಿ ಬರ್ರಿ ಅವ್ರು ಏನಿದ್ರು ಹೇಳಿ ನೋಡ್ರಿ. ಅವತ್ತಿನ ಇದಕ್ಕೆ ನಾನೇ ಹಾಕಿದ್ರಿ ಕಾಮೆಂಟ್ ಮಾಡಕ್ ಹೋಗೋಣ. ಮನೆ ಬಾಗಿಲಿ ಬಂದ್ರೆ ನಾವು ನಿರಾಕರಣೆ ಮಾಡಕ್ ಬರೋದಿಲ್ಲ ಬರ್ರಿ ಅಂದ್ರೆ ಅವತ್ತಿಂದ ಏನಿರುತ್ತೆ ಗೊತ್ತಿಲ್ಲ. ಅಂದ್ರೆ ಯಾಕೆ ನಾನು ಅದನ್ನ ಹೇಳಕ್ ಹೋಗ್ಲಿ ಅಂದ್ರೆ ನಾನು ಅದು ಕಾಮೆಂಟ್ ಮಾಡಕ್ ಹೋಗಲ್ಲ, ಆ ಪ್ರಸಂಗ ಬರ್ಲಿ. ಯಾಕೆ ನಾನು ಈಗ ಯಾಕೆ ನಾವು ಊಹೆಯಿಂದ ಮಾಡಕ್ ಹೋಗೋಣ. ಆ ಪ್ರಸಂಗ ಬಂದಾಗ ನೀವು ಇರ್ತೀರಿ ಎಲ್ಲರೂ ಇರ್ತೀರಿ ಗೊತ್ತಾಗ. ಇವತ್ತು ನಾನು ಏನು ಅದ್ರ ಬಗ್ಗೆ ಕಾಮೆಂಟ್ ಮಾಡಕ್ ಹೋಗಲ್ಲ. ಯಾರು ಬಂದರೂ ಬರ್ಲಿ, ನಮ್ಗೇನು ಅವರೇ ಇವರೇ ಅಂತಲ್ಲ, ಯಾರು ಬಂದರೂ ನಮ್ಮ ಮನೆಗೆ ಒಂದು ಸ್ವಾಗತನೆ. ಇನ್ನು ದರ್ಶನ್ ಪತ್ನಿ DCM DK ಶಿವಕುಮಾರ್ ಅವರನ್ನ ಭೇಟಿ ಮಾಡಿದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ರೇಣುಕಾ ಸ್ವಾಮಿ ಅವರ ತಂದೆ ಕಾಶಿನಾಥ್ ಅವರು ಮಾತನಾಡಿದ್ದಾರೆ. ದರ್ಶನ್ ಪತ್ನಿ ಉಂಟು, ಮಂತ್ರಿ ಉಂಟು, ನಮ್ಗೆ ಯಾಕದು? ಸ್ವಾಮಿ ತಂದೆ ಕಾಶಿನಾಥ್ ಶಿವನಗೌಡರವರ ಹೇಳಿಕೆ ಇತ್ತು. ನಿನ್ನೆ ಅಷ್ಟೇ ವಿಜಯಲಕ್ಷ್ಮಿ ಅವರು, ದಿನಕರ್, ಜೋಗಿ ಪ್ರೇಮ್ ಅವರು ಸುಮಾರು 1.5 ಗಂಟೆಗಳ ಕಾಲ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದರು. ಭೇಟಿಯಾದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಪತ್ನಿ ಭೇಟಿಯಾಗಿದ್ದರ ಬಗ್ಗೆ ಕಾಶಿನಾಥ್ ಶಿವನಗೌಡರವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದರ್ಶನ್ ಪತ್ನಿ ಉಂಟು, ಮಂತ್ರಿಗಳುಂಟು, ನಮ್ಗೆ ಯಾಕದು ಅಂತ ಹೇಳಿದ್ದಾರೆ. ಸರ್ಕಾರ ಪ್ರಕರಣವನ್ನು ನಡೆಸ್ತಾ ಇದೆ, ಮಂತ್ರಿಗಳು ಅವರ ಕರ್ತವ್ಯ ಅವರು ನೋಡ್ತಾರೆ ಅಂತ ಹೇಳಿದ್ದಾರೆ. ಈಗ ಪೊಲೀಸರ ಮೇಲೆ ಪ್ರೆಷರ್ ಆಗಿ ದರ್ಶನ್ ಆದಷ್ಟು ಬೇಗ ರಿಲೀಸ್ ಮಾಡ್ತಾರಂತ ಸರ್ಕಾರ ಐತಲ್ಲ ಸರ್, ಸರ್ಕಾರ ನಡೆಸುತ್ತೆ. ಸ್ವತಃ DCM ಅವ್ರನ್ನೇ ಭೇಟಿಯಾಗಿ ಮಿನಿಸ್ಟರ್ ಅವ್ರು ಅವ್ರ ಕರ್ತವ್ಯ ಅವ್ರು ಮಾಡ್ತಾರೆ, ನಾವ್ ಯಾಕೆ ರಿಲೀಸ್ ಮಾಡ. ಈಗ ದರ್ಶನ್ ನಿರಪರಾಧ ರಿಲೀಸ್ ಆದ್ರೆ ನಿಮ್ಮ ಅಭಿಪ್ರಾಯ ಏನು ಸರ್? ಆದಾಗಿ ನೋಡೋಣಂತ ಈಗ ಅದನ್ನ ಕಾಮೆಂಟ್ ಮಾಡೋದು ಸರಿ ಅಲ್ಲ. ಯಾರು ಬಂದ್ರು ಬರ್ರಿ ನಮ್ಮನೆ ಬಂದ್ರು ನಮ್ಗೇನೈತೆ ಅವತ್ತು ಏನ್ ಪರಿಸ್ಥಿತಿ ನೋಡೋಣಂತ. ಯಾಕೆ ಈಗ ನಾನು ಅದ್ರ ಬಗ್ಗೆ ಮಾಡ್ಕೋಲಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.